ಕಲಬುರಗಿ ಜಿಲ್ಲೆ ಸೇಡಂ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜಕುಮಾರ್ ಪಾಟೀಲ್ ತೇಲ್ಕೂರ್ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ ಅವರಷ್ಟೇ ಅಲ್ಲ ಅವರ ಧರ್ಮಪತ್ನಿ ಸಂತೋಷಿ ರಾಣಿ ಅವರಿಗಿಂತಲೂ ಹೆಚ್ಚು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಮಹಿಳೆಯರ ತಂಡಗಳನ್ನು ಕಟ್ಟಿಕೊಂಡು ಹಳ್ಳಿ ಹಳ್ಳಿ ಸುತ್ತಾಡುತ್ತಾ ತಮ್ಮ ಪತಿಯ ಪರವಾಗಿ ಮತಯಾಚನೆ ಮಾಡಿದರು ಕಳೆದ 2-3 ವರ್ಷಗಳಿಂದ ಹಳ್ಳಿ ಹಳ್ಳಿಗಳಲ್ಲಿ ಸ್ತ್ರೀ ಶಕ್ತಿ ಸಂಘಗಳನ್ನು ರಚಿಸಲು ನೆರವಾಗಿ ಪ್ರತಿ ಸಂಘಕ್ಕೆ ತಮ್ಮ ಪತಿ ಅಧ್ಯಕ್ಷರಾಗಿರುವ ಡಿಸಿಸಿ ಬ್ಯಾಂಕ್ನಿಂದ 1 ಲಕ್ಷ ರೂಪಾಯಿ ಬಡ್ಡಿರಹಿತ ಸಾಲ ಕೊಡಿಸಿದ್ದಾರೆ ಹೀಗಾಗಿ ಸೇಡಂ ಕ್ಷೇತ್ರದಲ್ಲಿ ಪತಿಯಷ್ಟೇ ವರ್ಚಸ್ಸನ್ನು ಹೊಂದಿರುವ ಸಂತೋಷಿ ರಾಣಿ ಈ ಬಾರಿಯು ಬಿಡುವಿಲ್ಲದೆ ಪ್ರಚಾರ ಕೈಗೊಂಡು ಗಂಡನ ಗೆಲುವಿಗೆ ಶ್ರಮಿಸುತ್ತಾ ಇದ್ದಾರೆ ವೀರೇಂದ್ರ ಪಾಟೀಲ್ ರು ಮುಖ್ಯಮಂತ್ರಿ ಇದ್ದಾಗ ಇಲ್ಲೊಂದು ದೊಡ್ಡ ಡ್ಯಾಮ್ ಅನ್ನು ಕಾಂಗಿಡಾ ನದಿಗೆ ಕಟ್ಟಬೇಕು ಈ ಭಾಗಕ್ಕೆ ನೀರಾವರಿ ಮಾಡಬೇಕು ಅಂತ ಒಂದು ಪ್ಲಾನ್ ಆಗಿತ್ತು ಆದರೆ ಅದರ ನಂತರ ಗೆದ್ದು ಬಂದಂತ ಕಾಂಗ್ರೆಸ್ಸಿನ ಶಾಸಕರು ಈ ಭಾಗದ ನೀರಾವರಿಯನ್ನ ಯೋಜನೆಯನ್ನು ಕಲ್ಪಿಸುವ ಯೋಜನೆಯನ್ನು ಕೈಬಿಟ್ರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರು ಆಡಳಿತದಾಗ ಇದ್ದಾಗಲೂ ಕೂಡ ರೈತರು ಬಹಳಷ್ಟು ಬಾರಿ ಇದರ ಬಗ್ಗೆ ಒತ್ತಾಯವನ್ನು ಮಾಡಿದ್ರು ಕೂಡ ಅವರು ಈ ಕಡೆ ಗಮನವನ್ನು ಹರಿಸಲಿಲ್ಲ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಏರಿ ಈ ಭಾಗದ 40 ಹಳ್ಳಿಗಳಿಗೆ ಕಾಗಿಣಾ ನದಿಯಿಂದ ಏತ ನೀರಾವರಿಯ ಮುಖಾಂತರ 75,000 ಎಕರೆ ಜಮೀನಿಗೆ ಪೈಪ್ಲೈನ್ ಮುಖಾಂತರ ನೀರು ಕೊಡ್ತಕ್ಕಂತದ್ದು ಇದು ಹೊಸ ತಂತ್ರಜ್ಞಾನ ಜರ್ಮನ್ ಟೆಕ್ನಾಲಜಿ ಯಾಕೆಂದ್ರೆ ಕೆನಲ್ಗಳ ಮುಖಾಂತರ ನೀರು ಕೊಡ್ತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್